ನಾನು ಹೇಳಬೇಕಾಗುತ್ತೆ. ಯಾಕೆಂದರೆ ಜೀವನ ಏನು ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಬಹುಶಃ ನಾವು ಮೂರು ಜಾಗಗಳನ್ನ ನೋಡಬೇಕಂತೆ. ಒಂದು, ನಾವು ಆಸ್ಪತ್ರೆಯಲ್ಲಿ ಹೋಗಿ ನೋಡಿದಾಗ ಅಯ್ಯೋ ಅಲ್ಲಿಯ ರೋಗಿಗಳನ್ನ ನೋಡಿದಾಗ ಆರೋಗ್ಯ ಎಷ್ಟು ಮುಖ್ಯ ಅನಿಸುತ್ತೆ. ಎರಡನೇದು, ನಾವು ಜೈಲಲ್ಲಿ ಹೋಗಿ ನೋಡಿದಾಗ, ಕೈದಿಗಳನ್ನು ನೋಡಿದಾಗ ಅನಿಸುತ್ತೆ ಸ್ವಾತಂತ್ರ್ಯ ಅನ್ನೋದು ಎಷ್ಟು ಬಹಳ ಮುಖ್ಯ. ಮೂರನೇ ಜಾಗ, ನಾವು ರುದ್ರಭೂಮಿ ಹೋಗಿ ನೋಡಿದಾಗ ಅಷ್ಟೇ, ಮನುಷ್ಯನ ಹಿಂದೆ ಯಾವುದೂ ಹೋಗೋದಿಲ್ಲ. ಅವನೇನಾದರೂ ಹೋಗೋದಾದರೆ ಅವನು ಮಾಡಿರತಕ್ಕಂಥ ಒಳ್ಳೆಯ ಕೆಲಸ, ಇಟ್ಟ ಒಳ್ಳೆಯ ಹೆಜ್ಜೆ ಮಾತ್ರ ಅನಿಸುತ್ತೆ. ಇಷ್ಟೇ ಜೀವನ, ಇಷ್ಟೇ ಈ ಜೀವನದ ಬದುಕು ಅಂತ ಹೇಳಬೇಕಾಗುತ್ತೆ. ದವನ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಬಹಳ ಜಲಪ್ರಳಯ ಆಗಿ ಇವತ್ತು ಕೇರಳದಲ್ಲಿ ಮತ್ತು ಕೊಡಗಿನಲ್ಲಿ ಲಕ್ಷಾಂತರ ಜನ ಇವತ್ತು ಆಸ್ತಿ ಪಾಸ್ತಿ ಕಳ್ಕೊಂಡಿದ್ದಾರೆ, ಪ್ರಾಣಹಾನಿಯಾಗಿದೆ. ಸೊ ಅದರಿಂದ ಈ ದವನ ಪುಸ್ತಕವನ್ನು ನಾನು ಆ ಸಂತ್ರಸ್ತರಿಗೆ ಅರ್ಪಿಸ್ತಾ ಇದ್ದೇನೆ. ನನಗೆ ಒಂದು ಕನಸಿತ್ತು, ನನಗೇನಾದರೂ ಜಯದೇವ ಹೃದ್ರೋಗ ಆಸ್ಪತ್ರೆಯ ಜವಾಬ್ದಾರಿ ಸ್ಥಾನ ಸಿಕ್ಕಿದರೆ ಬಹುಶಃ ನಾನು ಒಂದು ಸರಕಾರಿ ಆಸ್ಪತ್ರೆಯನ್ನು ಪಂಚತರ ಖಾಸಗಿ ಆಸ್ಪತ್ರೆಯ ಮಟ್ಟಕ್ಕೆ ನಾನು ನಿರ್ವಹಣೆ ಮಾಡಿ ತೋರಿಸಬೇಕು ಅನ್ನೋ ಒಂದು ಕನಸಿತ್ತು, ಅದು ನನಸಾಗಿದೆ. ಆದರೆ ಕೇವಲ ನಮ್ಮ ದೇಶದಲ್ಲಿ ಬುದ್ಧಿವಂತರಿದ್ದೇವೆ, ವಿದ್ಯಾವಂತರಿದ್ದೇವೆ, ಈಗಾಗಲೇ ನ್ಯಾಯಮೂರ್ತಿಗಳಾದಂಥ ಶಿವರಾಜ್ ಪಾಟೀಲ್ರವರು ಹೇಳಿದರು ಎಷ್ಟು ಜನ ಹೃದಯವಂತರಿದ್ದೇವೆ. ಬಹುಶಃ ನಮ್ಮ ದೇಶದಲ್ಲಿ ಬುದ್ಧಿವಂತರಿದ್ದೇವೆ, ವಿದ್ಯಾವಂತರಿದ್ದೇವೆ, ಆದರೆ ಹೆಚ್ಚು ಹೆಚ್ಚು ಹೃದಯವಂತರು ಬೇಕಾಗಿದೆ, ಹೃದಯ ಶ್ರೀಮಂತಿಕೆ ಇರುವರು ಬೇಕಾಗಿದೆ. ಇದು ಬಹಳ ಮುಖ್ಯವಾದದ್ದು. ನಾನು ಈ ಕಳೆದ 10-12 ವರ್ಷದಲ್ಲಿ ನಿರ್ದೇಶಕನಾದ ಮೇಲೆ ನಾನು ನನ್ನ ಗಮನಕ್ಕೆ ಬಂದಂಥ ಯಾವುದೇ ರೋಗಿಯು ಹಣ ಇರಲಿ ಇಲ್ಲದೇ ಇರಲಿ, ಡಾಕ್ಯುಮೆಂಟ್ಸ್ ಇರಲಿ ಇಲ್ಲದೇ ಇರಲಿ, ಅವರ ಹತ್ರ ಇನ್ಶೂರೆನ್ಸ್ ಇಲ್ಲದೇ ಇರಲಿ, ಹಣಕ್ಕೋಸ್ಕರ ಚಿಕಿತ್ಸೆ ಇಲ್ಲದೆ ಒಬ್ಬ ರೋಗಿಯನ್ನು ನಾನು ಕಳಿಸಿಲ್ಲ ವಾಪಸ್ ಹಿಂದಕ್ಕೆ. ನಾವು ಮಾನವೀಯತೆ ಬಹಳ ಮುಖ್ಯವಾದದ್ದು. ಎಷ್ಟೇ ಬುದ್ಧಿವಂತರಾಗಲಿ, ಎಷ್ಟೇ ವಿದ್ಯಾವಂತರಾಗಲಿ, ಎಷ್ಟೇ ನಮ್ಮ ಕೌಶಲ್ಯತೆ ಇರಲಿ, ಬಟ್ ಮಾನವೀಯತೆ ಇಲ್ಲದೇ ಇದ್ದರೆ ಬಹುಶಃ ನಾವು ಕಲಿತಂಥ ವಿದ್ಯೆ ಬಹುಶಃ ಅದಕ್ಕೆ ಬೆಲೆ ಬರೋದಿಲ್ಲ. ಇದು ಬಹಳ ಮುಖ್ಯವಾದದ್ದು. ಈ ಹೃದಯ ಸಂಬಂಧಿ ಚಿಕಿತ್ಸೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಒಂದೇ ರೋಗಿಗೆ 1 ಲಕ್ಷ ಆಗ್ಬೋದು, 2 ಲಕ್ಷ ಆಗಿಬಿಡುತ್ತೆ. ನಾವು ನಮ್ಮ ಈ ಉತ್ಸಾಹದಲ್ಲಿ ನಾವು 1 ಕೋಟ್ಯಾಂತರ ರೂಪಾಯಿ ಇಂತಹ ರೋಗಿಗಳಿಗೆ ಡಾಕ್ಯುಮೆಂಟ್ಸ್ ಇಲ್ಲದೇ, ಬ್ಯಾಕ್ಗ್ರೌಂಡು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇಲ್ಲದೇ ನಾವು ಚಿಕಿತ್ಸೆ ಕೊಟ್ಟಂಥ ಸಂದರ್ಭದಲ್ಲಿ ಏನಾಗುತ್ತೆ, ನಮಗೆ ಲೆಕ್ಕ ಪರಿಶೋಧಕರು ಅಂದರೆ ಈ ಯಮಲೋಕದಿಂದ ಬಂದಂಥ ದೂತರು ಥರ ಇರ್ತಾರೆ. ಯಾಕೆಂದರೆ ಅವರಿಗೆ ಕಣ್ಣಿಗೆ ಈ ರೋಗಿಗಳು ಕಾಣೋದಿಲ್ಲ, ಅವರ ಕಣ್ಣಿಗೆ ಕಡತಗಳು ಮಾತ್ರ ಕಾಣಿಸುತ್ತೆ. ಅದರಿಂದ ನಾವು ಏನು ಹೇಳಿದೆ, ಇಲ್ಲ ಒಂದು ಕಾನೂನನ್ನು ತರೋಣ, ಆಡಳಿತ ಮಂಡಳಿ ಮೂಲಕ ಒಂದು ಕಾನೂನನ್ನು ಜಾರಿಗೆ ತರೋಣ, ಬಡವರನ್ನು ಕಣ್ಣಿನಿಂದ ಗುರುತಿಸಿ ರಿಯಾಯಿತಿ ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿದೆ. ಬಹುಶಃ ನನಗೆ ಬಹಳ ದುಃಖ ಆಗೋದು, ನಾವು ಚಿಕಿತ್ಸೆ ಈ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಶ್ರೀಮಂತರು ಡಿಸ್ಕೌಂಟ್ ಕೇಳಿದಾಗ, ರಿಯಾಯಿತಿ ಕೇಳಿದಾಗ ಬಹಳ ಮನಸ್ಸಿಗೆ ನೋವಾಗುತ್ತೆ. ಯಾಕೆಂದರೆ ಅದೇ ಬಹಳ ಖುಷಿಯಾಗೋದೇನಪ್ಪ ಅಂದರೆ ಬಡವರು, ನಾನು ನೋಡಿದಾಗೆ ಬಡವರು ಸಾಮಾನ್ಯವಾಗಿ ಸುಳ್ಳು ಹೇಳೋದಿಲ್ಲ, ಸಾಮಾನ್ಯವಾಗಿ ಶ್ರೀಮಂತರು ಜಾಸ್ತಿ ಸುಳ್ಳು ಹೇಳ್ತಾರೆ ಅಂತ ಭಾವನೆ ನನ್ನ ಮಾತು. ಅವರು ಕೆಲವರು ಹೇಳ್ತಾರೆ ಬಡವರು, ನನ್ನ ಹತ್ರ ಇರೋದು 5,000, ನನ್ನ ಹತ್ರ ಇರೋದು 10,000 ಸರ್, ಅಷ್ಟಾದರೂ ಹೇಳ್ತಾರೆ. ನಾವು ಅಂಥ ಸಂದರ್ಭದಲ್ಲಿ ಎಷ್ಟೋ ಸರಿ, ಮೊನ್ನೆ ಯಾರೋ ಬಂದಿದ್ದಾರೆ, ನಾವು ಸುಮಾರು 25,000 ಕಟ್ಟಿದ್ದೀವಿ ಸರ್. ಸೊ ನಾನಂದೆ, ಈಗ ನಿಮ್ಮ ಚಿಕಿತ್ಸೆಗೆ 1 ಲಕ್ಷ ರೂಪಾಯಿ ಆಗುತ್ತೆ, ಇನ್ನು 75,000 ನಾನು ಡಿಸ್ಕೌಂಟ್ ಕೊಡ್ಬೋದು ಸರಿ, ಹಸು ನಿಮ್ಮ ಸಂಸಾರದ ಜೀವನಾಡಿ, ಅದರಲ್ಲೇ ನೀವು ಜೀವನ ಮಾಡ್ತಾ ಇದ್ದೀರಾ. ನಾನು ಹೇಳಿದೆ, ಇಲ್ಲ ಈಗ 25,000 ಕಟ್ಟಿರೋದು ನಾನು ವಾಪಸ್ ಕೊಡಿಸ್ಬಿಡ್ತೀನಿ ನಿಮಗೆ, ನೀವು ಹಸುವನ್ನು ತಿರ್ಗಾ ತಗೊಂಡು ನನಗೆ ತೋರಿಸ್ಬೇಕು ಅಂತ ಹೇಳಿದೆ. ಯಾವುದೇ ರೋಗಿಯ ಚಿಕಿತ್ಸೆ ಮಾಡಬೇಕಾದ್ರೆ ಅವರ ಆರ್ಥಿಕ ಹಿನ್ನೆಲೆಯನ್ನು ನಾವು ವೈದ್ಯರಾದಂಥವರು ನಾವು ಅರ್ಥ ಮಾಡ್ಕೋಬೇಕು. ಆರ್ಥಿಕ ಹಿನ್ನೆಲೆಯ ಚೌಕಟ್ಟಿನಲ್ಲಿ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಏನು ಸಾಧ್ಯ ಅದನ್ನು ಕೊಡಬೇಕಾಗುತ್ತೆ. ಒಂದು ಉದಾಹರಣೆ ಹೇಳ್ತೀನಿ, ನಾವು ಏರೋಪ್ಲೇನಲ್ಲಿ ಟ್ರಾವೆಲ್ ಮಾಡ್ತೀವಿ, ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂತಿದೆ, ಅದರಲ್ಲಿ ಫಸ್ಟ್ ಕ್ಲಾಸ್ ಅಂತಿದೆ, ಎಕಾನಮಿ ಕ್ಲಾಸ್ ಅಂತಿದೆ. ಆಕ್ಸಿಡೆಂಟ್ ಆದರೆ ಎಲ್ಲರೂ ಸತ್ತೋಗದೆ ಅಲ್ಲಿ ಬದುಕದೇ ಇಲ್ಲ ಅಂತ ಗೊತ್ತಾದರೆ ವೈದ್ಯರ ಮೇಲಿರ್ತಕ್ಕಂಥ ಬಹಳ ಕರ್ತವ್ಯ ಏನಪ್ಪ ಅಂದರೆ, ನಾವು ವೈದ್ಯರ ಸಂಬಂಧಿಕರನ್ನು
ಅವರ ಪೋಷಕರನ್ನು ಕರೆದು ನೋಡಿ ಈ ಕಾಯಿಲೆ ಬಹಳ ಗಂಭೀರವಾಗಿದೆ, ಇದು ಸೀರಿಯಸ್ ಇದೆ, ಏನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದರೂ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ, ನೀವು ಇದನ್ನು ಅರ್ಥ ಮಾಡಿಕೊಂಡು ಇಲ್ಲಿಗೆ ಚಿಕಿತ್ಸೆಯನ್ನು ನಿಲ್ಲಿಸೋದು ಸೂಕ್ತ ಅಂತ ಹಲವಾರು ಸರಿ ಹೇಳಬೇಕಾಗುತ್ತೆ. ಅಲ್ಲದೇ ಇದ್ದರೆ ನಾವು ಅವ್ರನ್ನ 1 ತಿಂಗಳು 2 ತಿಂಗಳು ವೆಂಟಿಲೇಟರ್ ಮೇಲೆ ಇಟ್ಕೊಂಡು 10 ಲಕ್ಷ ಬಿಲ್ಲು 20 ಲಕ್ಷ ಬಿಲ್ಲು 30 ಲಕ್ಷ ಬಿಲ್ಲು, ಸತ್ತರೂ ಸತ್ತರೂ ಇದ್ದರೂ ಆರ್ಥಿಕವಾಗಿ ಸಾಯಬೇಕಾಗುತ್ತೆ. ನಾವು ಯಾವಾಗಲೂ ದೃಷ್ಟಿ ಮತ್ತು ದೂರದೃಷ್ಟಿ ಬಹಳ ವ್ಯತ್ಯಾಸ ಇದೆ. ದೃಷ್ಟಿ ಅಂದರೆ ನಾವು ಸುತ್ತಮುತ್ತ ಇರೋ ಜನ ಕಾಣ್ತಾರೆ. ಸೊ ದೂರದೃಷ್ಟಿ ಅಂದರೆ ನಾವು ಸಮಾಜವನ್ನು ಯಾವ ರೀತಿ ನಾವು ಸಮಾಜಕ್ಕೆ ಸಹಾಯ ಮಾಡ್ಬೋದು, ಜನರಿಗೆ ಸಹಾಯ ಮಾಡ್ಬೋದು, ಅದು ಮುಂದಿನ ಪೀಳಿಗೆಗೆ ಯಾವ ರೀತಿ ನಾವು ಅವರ ಭವಿಷ್ಯವನ್ನು ರೂಪಿಸ್ಬೋದು, ಅದು ದೂರದೃಷ್ಟಿ. ಅದರಿಂದ ದೃಷ್ಟಿ ಇದ್ರೆ ಏನು ಪ್ರಯೋಜನ ಇಲ್ಲ, ದೂರದೃಷ್ಟಿ ಇರಬೇಕಾಗುತ್ತೆ. ನಾವು ಇಂಥ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನಾವೆಲ್ಲ ಬ್ರಿಟಿಷ್ ಕಾಲದಿಂದ ಬಂದಂಥವರು. ಇವತ್ತು ಕೂಡ ಬ್ರಿಟಿಷರ ಪ್ರತಿನಿಧಿಯಾಗಿ ಹಲವಾರು ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಭಾರತೀಯರು. ಬ್ರಿಟಿಷರ ಪ್ರತಿನಿಧಿಗಳ ಅಂದರೆ ಏನು, ಅಬ್ಜೆಕ್ಷನ್ ಹಾಕೋದು ಪ್ರತಿಯೊಂದಕ್ಕೂ. 1 ದಿವಸದಲ್ಲಿ ಆಗೋಂಥ ಕೆಲಸಕ್ಕೆ 1 ವರ್ಷ ತಗೊಳ್ಳೋದು ಅಥವಾ 2 ವರ್ಷ ತಗೊಳ್ಳೋದು. ಅದರಿಂದ ಒಂದು ಕಾನೂನನ್ನು, ಯಾವುದೇ ಒಂದು ಕಾನೂನಿದ್ದು ಜನರಿಗೆ ಅದು ಅನಾನುಕೂಲ ಆಗ್ತಾ ಇದ್ದರೆ ಆ ಕಾನೂನನ್ನು ತಿದ್ದುಪಡಿ ತಂದು ನಾವು ಜನರಿಗೆ ಅನುಕೂಲ ಮಾಡಬೇಕೇ ಹೊರತು ಕಾನೂನು ನೆಪ ಹೇಳಿ ನಾವು ಅನಾನುಕೂಲ ಮಾಡದಿದ್ದರೆ ಏನು ಪ್ರಯೋಗ ಆಗೋದಿಲ್ಲ. ನಿವೃತ್ತಿ ಆಗ ದಿನ ಹೇಳ್ತಾರೆ, ಇಲ್ಲ ಈ ಇಲಾಖೆಗಳಲ್ಲಿ ಹಲವಾರು ವಿಚಾರಗಳು ಬಾಕಿ ಉಳಿದಿವೆ, ಮುಂದಿನವರು ಬರಬೇಕಾದ ಮುಂದೆ ಬಂದಂಥವ್ರು ಮಾಡಬೇಕು ಅಂತ. ಅವರೇನು ಮಾಡ್ತಿದ್ರು ಇಂದು ದಿವಸ? ಸೊ ಅದರಿಂದ ನಾವು ಬಹಳ ಮುಖ್ಯವಾದದ್ದು, ಈ ಅವಕಾಶ ಇದ್ದಾಗ ನನ್ನ ಅರ್ಥದಲ್ಲಿ ಅವಕಾಶ ಇದ್ದು ಬೇರೆಯವರಿಗೆ ಸಹಾಯ ಮಾಡತಕ್ಕಂಥ ಒಂದು ಸಂದರ್ಭ ಇದ್ದರೆ ಅದನ್ನು ನೀವು ಮಾಡದೇ ಇದ್ದರೆ ನಮಗೆ ಮುಜುಗರ ಆಗಬೇಕು, ನಮಗೆ ಬೇಜಾರಾಗಬೇಕು, ಅಯ್ಯೋ ಒಂದು ಅವಕಾಶ ಇತ್ತು ನಾನು ಸಹಾಯ ಮಾಡಲಿಕ್ಕಾಗಲಿಲ್ವಲ್ಲ. ಸೊ ಆ ರೀತಿಯ ಕೆಲಸ ಮಾಡಬೇಕಾಗತ್ತೆ. ಏಕೆಂದರೆ ನಾನು ಈಗಾಗಲೇ ಹೇಳಿದಾಗೆ ಉಪದೇಶಗಳು ಪ್ರಯೋಜನ ಆಗೋದಿಲ್ಲ, ಸಂದೇಶಗಳು ಪ್ರಯೋಜನ ಆಗೋದಿಲ್ಲ, ಒಂದು ಬಹಳ ಮುಖ್ಯವಾದದ್ದು ಸಕಾರಾತ್ಮಕ ಆದೇಶಗಳು ಬಹಳ ಮುಖ್ಯವಾಗುತ್ತೆ. ಅನುದಾನ ಅಂತ ಹೇಳ್ತೀವಿ ನಾವು, ಅನುದಾನ ಬೇಕು, ಅನುದಾನ ಇದ್ದರೆ ಅಷ್ಟೇ ಸಾಲದು, ಅನುಷ್ಠಾನ ಬಹಳ ಮುಖ್ಯವಾದದ್ದು. ಗಣಕೀಕರಣ ಅಂತ ಹೇಳ್ತೀವಿ ನಾವು, ಗಣಕೀಕರಣದಿಂದ ಪ್ರಯತ್ನಗಳ ಸರಳೀಕರಣ ಆಗಬೇಕಾಗುತ್ತೆ, ಆವಾಗ ವ್ಯವಸ್ಥೆಯಲ್ಲಿ ನಾವು ಬದಲಾವಣೆಯನ್ನು ತರಬಹುದು ಅಂತ ಈಗಾಗಲೇ ಹೇಳಿದೆ. ನಮ್ಮ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ವಿ ಐ ಪಿಸ್ ಯಾರಪ್ಪ ಅಂದರೆ ನನಗೆ ಕಡುಬಡವರು ನಿರ್ಗತಿಕರೇ ವಿ ಐ ಪಿಸು, ಯಾಕೆಂದರೆ ಅದು ಬಹಳ ಮುಖ್ಯವಾದದ್ದು. ಒಳ್ಳೆಯ ಚಿಂತನೆ ಇದ್ದರೆ ಸಾಲದು, ಈ ಚಿಂತನೆಯನ್ನು ನಾವು ಕಾರ್ಯರೂಪಕ್ಕೆ ಅನುಷ್ಠಾನಕ್ಕೆ ತರುವಂಥ ಸಂಕಲ್ಪ ಕೂಡ ಇರಬೇಕಾಗುತ್ತೆ. ವಿಶ್ವಮಾನವರಾಗಿ ಹುಟ್ಟುತ್ತವೆ, ಇವನ್ನು ಹೋಗಬೇಕಾದರೂ ಕೂಡ ವಿಶ್ವಮಾನರಾಗೆ ಹೋಗ್ತವೆ, ಆದರೆ ಹುಟ್ಟು ಸಾವಿನ ನಡುವೆ ಎಲ್ಲೋ ಅಡ್ಡದಾರಿ ಹಿಡಿತವೆ ಹಲವಾರು ಜನ. ಸೊ ನನ್ನ ಇದು ಬಹಳ ಸಂಕಲ್ಪ ಏನಪ್ಪ ಅಂದರೆ ಹುಟ್ಟಿದಾಗಲೂ ವಿಶ್ವಮಾನವರಾಗಿರಬೇಕು, ಹೋಗುವಾಗಲೂ ವಿಶ್ವಮಾನವಾಗಿರಬೇಕು, ಆ ಹುಟ್ಟು ಸಾವಿನ ಮಧ್ಯೆ ಕೂಡ ನಾವು ವಿಶ್ವಮಾನವರಾಗೆ ಇದ್ದರೆ ಬಹುಶಃ ಜನರಿಗೆ ಬಹಳ ಅನುಕೂಲ ಆಗುತ್ತೆ. ಗುಣಮಟ್ಟದ ಚಿಕಿತ್ಸೆಯನ್ನು ಕಡಿಮೆ ರೀತಿಯಲ್ಲಿ ಕೊಡತಕ್ಕಂಥ ಈ ವ್ಯವಸ್ಥೆಯನ್ನು ಹಲವಾರು ವಿದೇಶಿ ಅಧ್ಯಯನಗಳು ಕೂಡ ಇದನ್ನು ಮೆಚ್ಚುಗೆ ಕೊಡುತ್ತೆ. ಲೀಡರ್ಶಿಪ್ ಸ್ಕೂಲ್ ಆಫ್ ಸಿಂಗಪುರ್, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಯೇಲ್ ಯೂನಿವರ್ಸಿಟಿ ಆಫ್ ಯುನೈಟೆಡ್ ಸ್ಟೇಟ್ಸ್, ಆಸ್ಟ್ರಿಯನ್ ಹೆಲ್ತ್ ಯೂನಿವರ್ಸಿಟಿ, ಇವರೆಲ್ಲ ಬಂದು ಅಧ್ಯಯನ ಮಾಡಿ ಈ ಗುಣಮಟ್ಟದ ಚಿಕಿತ್ಸೆಯನ್ನು ರಿಯಾಯಿತಿ ದರದಲ್ಲಿ ಕೊಡತಕ್ಕಂಥ ವ್ಯವಸ್ಥೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಮಗೆಲ್ಲರೂ ಭೌತಿಕವಾಗಿ ಹೃದಯ ಚಿಕ್ಕದಾಗಿರಬೇಕು, ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಹೃದಯ ದೊಡ್ಡದಾಗಿರಬೇಕು. ನಾವು 3 ಜನವನ್ನು ಮರಿಬಾರ್ದಂತೆ, ತಂದೆ ತಾಯಿ ಮತ್ತು ಗುರುಗಳನ್ನ ಮರಿಬಾರ್ದಂತೆ, ಅವರೆಲ್ಲ ನಮಗೆ ವಿದ್ಯೆ ಕಲಿಸಿದ್ದಾರೆ. ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ ಈಗಾಗಲೇ ಹೇಳಿದರು, ಆಡಳಿತಾತ್ಮಕವಾಗಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಆಡಳಿತಾತ್ಮಕವಾಗಿಂಥ ಬದಲಾವಣೆ ತರಬೇಕಾಗುತ್ತೆ. ಯಾಕೆಂದರೆ ಮಗು ಹತ್ತಾಗ ಹಾಲು ಕೊಡೋದ್ರಲ್ಲಿ ಏನು, ಇವತ್ತು ಮಗು ಹತ್ತಾಗ ಹಾಲು ಕೊಡೋದಕ್ಕೂ ಕೆಲವು ಆದೇಶಗಳು ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಕೆಲವು ಇಲಾಖೆಗಳು. ಆಗಬಾರ್ದು, ಇವತ್ತು ವಿಕೇಂದ್ರೀಕರಣ ಆಗಬೇಕು ಅಧಿಕ ಇದು ಆಡಳಿತಾತ್ಮಕವಾಗಿ, ಆವಾಗ ಸರ್ಕಾರಿ ಆಸ್ಪತ್ರೆಗಳು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ. ಕೇವಲ ಹಣದಿಂದ ಮಾಡಲಿಕ್ಕಾಗಲ್ಲ, ಎಕ್ವಿಪ್ಮೆಂಟಿಂದ ಮಾಡೋಕ್ಕಾಗಲ್ಲ. ಬಹಳ ಮುಖ್ಯವಾದದ್ದು ನಾವು
ಆ ರೋಗಿಗಳಲ್ಲಿ ದೇವರನ್ನು ಕಾಣಬೇಕಾಗುತ್ತೆ. ಅದು ಬಹಳ ಮುಖ್ಯ. ಭಯ ಇದ್ದರೆ ಅದು ನಮಗೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಆಗುತ್ತೆ. ಇದು ಬಹಳ ಮುಖ್ಯವಾದದ್ದು. ದೇವರು ಇದ್ದಾನೆ ಅಂದರೆ ಅದು ನಮ್ಮನ್ನು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಮಾಡುತ್ತೆ. ದೇವರಲ್ಲಿ ನಂಬಿಕೆ ಇರಲೇಬೇಕು. ದೇವರೇ ನಮಗೆ ಪ್ರೇರಣೆ. ಒಬ್ಬ ವ್ಯಕ್ತಿ ಜವಾಬ್ದಾರಿ ಸ್ಥಾನದಲ್ಲಿ ಕೆಲಸ ಮಾಡಬೇಕಾದ್ರೆ ಬೇರೆಯವರು ಬೆಳೆಯೋದಕ್ಕೆ ಅವಕಾಶ ಕೊಡಬೇಕಾಗುತ್ತೆ. ಬಹಳ ಮುಖ್ಯವಾದದ್ದು. ಬೇರೆಯವರ ಬೆಳವಣಿಗೆ ನೋಡಿ ಸಂತೋಷ ಪಟ್ಟರೆ ಬಹುಶಃ ನಮ್ಮ ಅರಿವಿಲ್ಲದೇ ನಾವು ಇನ್ನೂ ಎತ್ತರಕ್ಕೆ ಬೆಳಿತೇವೆ ಅಂತ ಹೇಳಿ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.